ತಾನೆ ತಾನೇ ದೇವರು ನೋಡಾ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಬಸವಣ್ಣವರನ್ನ ಸ್ಮರಿಸುತ್ತ ಇವತ್ತಿನ ಈ ಒಂದು 68ನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಜನಪದ ಉತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಶ್ರೀ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನಮಠ ಮದರಕ್ಕಿ ಹಿರೇಮಠ ರಾಣಬೆಂದೂರು ಶ್ರೀಗಳ ಪಾದಗಳಿಗೆ ಆಣೆ ಮಡಿದು ಹಾಗೂ ಮಹಾ ತಪಸ್ವಿಗಳು ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು ತಪೋಕ್ಷೇತ್ರ ಪುಣ್ಯಕೋಟಿ ಮಠ ಕೊಡೆಲ ಸ್ವಾಗತ ಸುಸ್ವಾಗತ ಇನ್ನೋರ್ವ ಮಹಾ ತಪಸ್ವಿಗಳು ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು ತಪೋಕ್ಷೇತ್ರ ಪುಣ್ಯಕೋಟಿ ಮಠ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರ ಅವರಿಗೂ ಕೂಡ ಎಲ್ಲ ಸಂಘಟಕರ ಪರವಾಗಿ ಅಡವಿ ಆಂಜನೇಯ ಬಡವಣೆಯ ಎಲ್ಲ ಭಕ್ತರ ಪರವಾಗಿ ಆತ್ಮೀಯವಾಗಿ ಭಕ್ತಿ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಈ ಒಂದು ಬಿಳಿ ಹತ್ತಿಯ ಪನತಿಯು ಆಡುತ್ತಿದೆ ಅಂತ ಬಿಳಿ ಹತ್ತಿಯ ಪನತಿಗೆ ಬಂಗಾರದ ದೀಪದ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಕಚ್ಚೇವು ಕನ್ನಡದ ದೀಪ सांस्कृतिक कार्यक्रम अडवि आंजनेय बड़वण हमिक आंत्री कल कन्नड संस्कृत बे प्रति कार्यक्रम आदेश अंद्रे ಕನ್ನಡ ಬಗ್ಗೆ ಇರತಕ್ಕಂತ ಅಭಿಮಾನವನ್ನು ಈ ರಾಜ್ಯದ ಮುಖ್ಯಮಂತ್ರಿ ತೋರಿಸಿಬಿಟ್ಟಿದ್ದಾರೆ ಲೋಕಮಾತೆ ವಿಶ್ವಮಾತೆಯಾದ ಗೋಮಾತೆಯನ್ನ ಋಣಮಂದ್ರದಲ್ಲಿ ಸ್ಮರಿಸಿಕೊಂಡು ಈ ಪರಮ ಪಾವನ ಪುಣ್ಯಮಯ ಭೂಮಿಯಾದ ಅಡವಿ ಲೋಕಮಾತೆ ವಿಶ್ವಮಾತೆಯಾದ ಗೋಮಾತೆಯನ್ನ ಋಣಮಂದ್ರದಲ್ಲಿ ಸ್ಮರಿಸಿಕೊಂಡು ಈ ಪರಮ ಪಾವನ ಪುಣ್ಯಮಯ ಭೂಮಿಯಾದ ಅಡವಿ ಪಾರ್ವತಿಯರನ್ನ ಗುರುದೇವರನ್ನ ಸ್ಮರಣೆ ಮಾಡಿ ರಾಣೆಬೆನ್ನೂರಿನ ಆರಾಧ್ಯ ದೈವರಾದ ಅಡವಿ ಆಂಜನೇಯ ಸ್ವಾಮಿಯನ್ನ ಸ್ಮರಣೆ ಮಾಡಿ ಆಂಜನೇಯ ಬಡಾವಣೆ ಪವಿತ್ರ ಪರಿಸರದಲ್ಲಿ ಏನ್ಬಿಟ್ರೆ ಹುಡುಗ ನೀವು ಯಾರಪ್ಪ ದೇವ್ರ ಬಂದು ಸುಮ್ಮನೆ ಎಸಿದ್ರೆ ಇರಲ್ಲ ಈಗ ಅವ್ರ ಹಬ್ಬ ಐತೆ ಎದ್ದು ಹೋಗ್ತಿರ್ನ ಅಂತಾರ ಅವ್ರು ಆದ್ರೂ ಕೂಡ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಧರ್ಮ ಮತ್ತು ದೇಶ ರಾಜ್ಯಗಳ ಅರಿವಿನ ಕಾರ್ಯಕ್ರಮ ನಡೆಯೋದು ಬಹುತೆ ಇದೇ ಪ್ರಥಮ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೆ ಇಲ್ಲಿ ಭಕ್ತರು ಇಲ್ಲಿ ಎಲ್ಲ ಹೆಂಗಂದ್ರೆ ಬೆಳಗ್ಗೆ ಆಯ್ತು ಅಂದ್ರೆ ಅಣೆಬೆನ್ನೂರು ದುಡಿಯಕ್ಕೆ ಹೋಗೋದು ಮತ್ತೆ ರಾತ್ರಿ ಈ ಕಡೆ ದುಡಿಯಕ್ಕೆ ಇಲ್ಲಿ ಬಂದು ಸುಮ್ಮ ಅಲ್ಲಿ ಮತ್ತೆ ಬೆಳಗ್ಗೆ ಎದ್ದು ಹೋಗೋದು ಏನ್ ನೋಡ್ ಹೋಗ್ಬೇಕು ಅಂದ್ರೆ ಆ ಕಡೆನೇ ಹೋಗ್ಬೇಕು ಆದ್ರೆ ಇಲ್ಲಿ ನಡೀತಾ ಇರೋದು ನಿಮಗೆ ಎಷ್ಟು ಸಂತೋಷ ಆಗಿದೆ ಇಲ್ಲ ಅದರ ನೂರರಷ್ಟು ಸಂತೋಷ ನಮಗೂ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ನಮ್ಮ ತನ ಇಲ್ಲೇ ಬಾಜಿನ ಸಿಗೋದಲ್ಲ ನಮ್ಮ ಕಡೆ ಬಂದ್ರು ನೋಡಪ್ಪ ಸ್ವಲ್ಪ ಜನ ಅಂತ ನಮಗೂ ಖುಷಿ ಹೇಳ್ತಾರೆ ನಮ್ಮ ಕರ್ನಾಟಕ ಬಹುತೇಕ ಕರ್ನಾಟಕ ಕನ್ನಡ ಕನ್ನಡ ಅಂತೇನೆ ನಾನು ಒಂದು ಮಾತು ಕೇಳ್ತೇನೆ ಎಲ್ಲರಿಗೆ ನೀನಿಗೆ ಕನ್ನಡದೊಳಗೆ ಏನಂತಾರ ಅಂದ್ರೆ ಯಾರಿಗೆ ಗೊತ್ತಿಲ್ಲ ನಮ್ಮ ಗುಡ್ಡಪ್ಪ ಸರಿ ಗೊತ್ತಿಲ್ಲ ಅಧ್ಯಕ್ಷರಾಗಿರುವಂತ ನಮ್ಮ ಗಿರೀಶ್ ಬಾರ್ಕಿ ಸರ್ ಅವರು ತಮ್ಮ ನುಡಿಸೇವೆಯನ್ನು ಸಲ್ಲಿಸಬೇಕೆಂದು ಕೇಳ್ಕೊಂಡದ್ದು ಸರ್ ಸಿಕ್ತದೆ ರಾಣೆಬೆನ್ನೂರು ಮತ್ತು ಕನ್ನಡ ಸಂಸ್ಕೃತಿಯನ್ನು ವರ್ಣಿಸಿ ಕಲಿತವರಿಗೆ ಕಲ್ಪತರು ನೆನೆದವರಿಗೆ ಅಮೃತ ಅಪ್ಪಿಕೋ ಕನ್ನಡವ ಎಂಬ ಕನ್ನಡವನ್ನು ನಮಗೆ ತಿಳಿಸಿಕೊಟ್ಟಂತ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂತ ನಮನ
ये देश है वीर जवानों का, बैलों का, मस्तानों का, इस देश तैयारों, इस देश तैयारों का कहना, ये देश है दुनिया का गहना। Thank you.
ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಚಟವೇ ಇಲ್ಲ. ಅರಗಿಲ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ ಮೊಸಳೆಯು.